ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇನ್ನೊಂದು ಸ್ವಲ್ಪ ಹೊತ್ತು ಅವಳಿಲ್ಲೇ ಇದ್ದಿದ್ರು, ಅವಳೇ ಹತ್ತು ಕರೆದು ಎಲ್ಲ ವಿಷಯ ಬಾಯಿ ಬಿಟ್ಬಿಡ್ತಿದ್ಲು. ಆದ್ರೆ ನೀವೇ ಅಡ್ಡ ಬಂದು ತಡೆದು ಬಿಟ್ರಿ. ಅದಕ್ಕೆಲ್ಲ ಕಾರಣ ನಿಮ್ ಗಂಡಂಗೆ ಯಾವ ಆಪತ್ತು ಬರಬಾರ್ದು ಅನ್ನೋ ಸ್ವಾರ್ಥ ಬುದ್ಧಿ. ಅದನ್ನ ಬಿಟ್ಟು ಇನ್ನೇನಿರೋಕ್ ಸಾಧ್ಯ? ಅದಕ್ಕೆ ನೀವು ನಾಲ್ಕು ಜನ ನನ್ನನ್ನು ಆ ಥರ ನೋಡೋಕೆ ಬಂದಿದ್ದ? ಆ ಹುಡುಗಿ ಜನನಿ, ಅವಳು ನನ್ನನ್ನು ನೋಡಿಕೊಂಡು ನಮ್ಮ ಊರಿಗೆ ಬಂದಿದ್ಲು. ಆ ಹುಡುಗಿನೂ ನನ್ನ ಹತ್ರ ಎಲ್ಲ ನಿಜನೂ ಮುಚ್ಚಿಟ್ಬಿಟ್ಲಲ್ಲ. ನೀವು ಅಷ್ಟೇ, ಚಿಕ್ಕ ವಯಸ್ಸಲ್ಲೇ ನನಗೆ ಪರಿಚಯ ಆಗಿತ್ತಲ್ಲ, ಆ ಪ್ರೀತಿಯಿಂದನೋ ಅಕ್ರೆಯಿಂದನೋ ನನ್ನ ಹತ್ರ ಸ್ಟೋನ್ ಫ್ರೆಂಡ್ಲಿ ಆಗಿದ್ದೀರ ಅನ್ಕೊಂಡೆ. ಆದ್ರೆ ಈಗ ಗೊತ್ತಾಗ್ತಾ ಇದೆ, ಇದೆಲ್ಲ ಬರೀ ಸ್ವಾರ್ಥ ಅಂತ. ಪರಿಸ್ಥಿತಿಗೆ ತಕ್ಕಂತೆ ನಿಮ್ ಜೀವನ ಬದಲಾಯಿಸ್ಕೊಳ್ಳೋ ಟ್ಯಾಲೆಂಟು ಆ ದೇವರು ನಿಮಗೆ ಚೆನ್ನಾಗೇ ಕೊಟ್ಟಿದ್ದಾನೆ ಅನ್ಸುತ್ತೆ. ನೀವುಗಳೆಲ್ಲ ಹಳೆದನ್ನೆಲ್ಲ ಆಗಿಂದಾಗ್ಲೇ ಮರ್ತೋಗ್ಬಿಡ್ತೀರಾ. ಇವತ್ತೇನಿದೆಯೋ ಅದನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಬದುಕ್ತಾ ಇರ್ತೀರಾ ಅಲ್ವಾ? ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ನಿಮ್ ಗಂಡನ ಜೀವಕ್ಕೆ ಅಪಾಯ ಆಗಬಾರದು. ನಿಮ್ಗೆ ಅಷ್ಟೇ ತಾನೇ ಬೇಕಾಗಿರೋದು. ಅಯ್ಯೋ, ಆ ತರ ಎಲ್ಲ ಏನು ಇಲ್ಲ. ಆ ತರ ಎಲ್ಲ ಇಲ್ಲ ಅಂದ್ಮೇಲೆ ಈಗ ಯಾಕೆ ನಿಜ ಹೇಳ್ತಾ ಇದ್ದೀರಾ? ಅದು ನಿಮಗ್ ನಿಜ ಗೊತ್ತಾಗಿ ನೀವೇನಾದ್ರೂ ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಅದರಿಂದ ನಿಮ್ಗೆ ತೊಂದರೆ ಆಗೋದು. ಜೊತೆಗೆ ನಿಧಿ ಫ್ಯೂಚರ್ ಸ್ಪಾಯ್ಲ್ ಆಗತ್ತಲ್ವಾ, ಅದಕ್ಕೆ ನಾನು ಹೇಳಲಿಲ್ಲ ಅಷ್ಟೇ. ಅಲ್ಲ, ಅದೇ ನಿಜ ಈಗ ಹೇಳ್ತಾ ಇದ್ದೀರಲ್ಲ, ಇವಾಗ ನಿಧಿ ಫ್ಯೂಚರ್ ಸ್ಪಾಯ್ಲ್ ಆಗಲ್ವಾ? ನಾನು ಹೇಳ ಯಾಕೆ ಅಂತ, ಯಾಕಂದ್ರೆ ಈಗ ನಿಮ್ ಗಂಡ ಜೈಲಲ್ಲಿದ್ದಾನೆ, ಅವ್ರಿಗೆ ಯಾವ ತೊಂದರೆನೂ ಆಗಲ್ಲ ಅನ್ನೋ ನಂಬಿಕೆ.